ಎಲ್ರಿಗೂ ನಮಸ್ಕಾರ. ನಾನು ನಯನ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಉತ್ತಮವಾದಂತ ಪ್ರಜೆಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಉತ್ತಮವಾದಂತ ಶಿಕ್ಷಣವನ್ನ ನೀಡಬೇಕಾಗುತ್ತೆ. ಶಿಕ್ಷಣ ವ್ಯವಸ್ಥೆ ಅಂದ್ರೆ ಎಲ್ರಿಗೂ ನೆನಪಾಗುವಂಥದ್ದು ದೆಹಲಿ. ಇಡೀ ದೇಶಕ್ಕೆ ದೆಹಲಿ ಶಿಕ್ಷಣ ವ್ಯವಸ್ಥೆ ಮಾದರಿಯಾಗಿದೆ. ಹಾಗಾದ್ರೆ ದೆಹಲಿಯ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಕುರಿತಾಗಿ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ದೆಹಲಿಯಲ್ಲಿ ವಾರ್ಷಿಕ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹಣವನ್ನು ಶಿಕ್ಷಣಕ್ಕಾಗಿ ಮೀಸಲಿಡಲಾಗುತ್ತೆ. ಪ್ರತಿ ವರ್ಷ ಶೇಕಡ 25% ಹಣವನ್ನು ಶಿಕ್ಷಣಕ್ಕೆ ಮೀಸಲಿಡಲಾಗುತ್ತೆ. ಈ ಹಿಂದೆ 2015 ಹೊತ್ತಿಗೆ 12% ಹಣವನ್ನು ಮೀಸಲಿಡಲಾಗ್ತಾ ಇತ್ತು. ಅದಾದ ಬಳಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ 25% ಹಣವನ್ನು ಶಿಕ್ಷಣಕ್ಕೆ ಮೀಸಲಿಡಲಾಗುತ್ತೆ. ಇದು ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡುವುದಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಇನ್ನೊಂದು, 6 ವರ್ಷಗಳಲ್ಲಿ ದ್ವಿಗುಣ ತರಗತಿ ಕೊಠಡಿಯ ನಿರ್ಮಾಣ. 2015 ಸುಮಾರಿಗೆ 17,000 ಇದ್ದಂತ ಕೊಠಡಿಯನ್ನ 2020-21 ಸುಮಾರಿಗೆ 37,000 ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಬಂದು ಪಾಠವನ್ನ ಕಲಿಯೋದಕ್ಕೆ ಪೂರಕವಾಗಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಮೂಲಸೌಕರ್ಯ, ಆಧುನಿಕ ಮೂಲಸೌಕರ್ಯ ವ್ಯವಸ್ಥೆಯನ್ನ ಶಾಲೆಯಲ್ಲಿ ಅಳವಡಿಸಲಾಗಿದೆ. ಉದಾಹರಣೆಗೆ ಈಜುಕೊಳ, ಆಡಿಟೋರಿಯಂ, ಗ್ರಂಥಾಲಯ, ಪ್ರಯೋಗಾಲಯವನ್ನ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ವಾತಾವರಣವನ್ನ ಶಾಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಹೈಟೆಕ್ ತರಗತಿಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಂತ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಶಾಲೆಯ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಇನ್ನೊಂದು, ವಿದೇಶಗಳಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನ ನೀಡುವಂಥದ್ದು. ಕೆಲವೊಮ್ಮೆ ದೆಹಲಿಯಲ್ಲಿಯೇ ಕೂಡ ಶಿಕ್ಷಕರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಅದ್ಬಿಟ್ರೆ ವಿಶ್ವದ ಅತ್ಯುನ್ನತ ಸಂಸ್ಥೆಗಳಾದ ಕೇಂಬ್ರಿಡ್ಜ್, ಸಿಂಗಾಪುರ್, ಫಿನ್ಲೆಂಡ್ ನಂತಹ ದೇಶಗಳಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಈ ತರಬೇತಿಯಿಂದ ಶಿಕ್ಷಕರು ಅಪ್ಗ್ರೇಡ್ ಆಗ್ತಾರೆ. ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣವನ್ನ ಒದಗಿಸುವುದಕ್ಕೆ ಇದು ಅತ್ಯುತ್ತಮವಾದಂತಹ ಒಂದು ಅಂಶ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯಮಂತ್ರಿಯಿಂದಲೇ ನೇರ ಮುತುವರ್ಜಿಯನ್ನ ವಹಿಸುವಂತದ್ದು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು 2015 ಸರ್ಕಾರ ರಚನೆ ಮಾಡಿದಾಗ ಶಿಕ್ಷಣ, ಆರೋಗ್ಯ ಮತ್ತು ಜನರ ಓಡಾಟ, ಸಂಚಾರಕ್ಕೆ, ಇದೆಲ್ಲದಕ್ಕೂ ಕೂಡ ಪ್ರಮುಖವಾದಂತಹ ಆದ್ಯತೆಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡುವಂತಹ ದೆಹಲಿ ಮುಖ್ಯಮಂತ್ರಿ ಅವರು ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತರುವುದಕ್ಕೆ ನೇರವಾಗಿ ಅವರೇ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ, ಪೋಷಕರ ಜೊತೆ, ಪಾಲಕರ ಜೊತೆ, ಶಿಕ್ಷಕರ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಶಾಲೆಯಲ್ಲಿ ಏನಾಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಖುದ್ದಾಗಿ ಅವರೇ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಶಿಕ್ಷಣ ತಜ್ಞರ ಸಲಹೆ. ಆಕ್ಸ್ಫರ್ಡ್ ಶಿಕ್ಷಣದಲ್ಲಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಶಿಕ್ಷಣವನ್ನು ಮುಗಿಸಿ ಬಂದಿರುವಂತಹ ಆಪ್ನ ಶಾಸಕಿ ಅತಿಶಿ ನೇತೃತ್ವದ ಶೈಕ್ಷಣಿಕ ಸಮಿತಿಯನ್ನ ಒಂದು ರಚನೆ ಮಾಡಲಾಗಿದೆ. ಇದು ದೇಶದ ಅತ್ಯುನ್ನತ ಶೈಕ್ಷಣಿಕ ಮಾದರಿ ಹಾಗೂ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಇವರು ಸಲಹೆ ಸೂಚನೆಗಳನ್ನ ನೀಡ್ತಾರೆ. ಇವರ ಸಲಹೆಯನ್ನ ಪಡೆದು ದೇಶದಲ್ಲಿ ಅಂದ್ರೆ ದೆಹಲಿಯಲ್ಲಿ, ದೇಶದಲ್ಲಿ ಮಾದರಿಯಾಗಿರುವಂತಹ ದೆಹಲಿ ಎಜುಕೇಶನ್ ಸಿಸ್ಟಮ್ ನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅನ್ನೋದನ್ನ ದೆಹಲಿ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು, ಶಿಕ್ಷಕರ ಪಾಲಕರ ಸಭೆಯನ್ನ ನಡೆಸುವಂತದ್ದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಏನ್ ಬದಲಾವಣೆ ಆಗಬೇಕು, ತಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣವನ್ನ ಒದಗಿಸಬೇಕು ಅನ್ನುವಂಥದ್ದು ಪೇರೆಂಟ್ಸ್ ಗಳಿಗೆ ತಾನೇ ಚೆನ್ನಾಗಿ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಪಾಲಕರ, ಪೋಷಕರ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಸಮಿತಿಯಲ್ಲಿ 16 ಜನರು ಇರ್ತಾರೆ. ಪ್ರತಿ ವರ್ಷ ಇದಕ್ಕೆ ಚುನಾವಣೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ದೆಹಲಿ ಸರ್ಕಾರ 5-6 ಲಕ್ಷ ಬಜೆಟ್ ಅನ್ನ ಈ ಒಂದು ಯಾರು ಪಾಲಕರ ಸಮಿತಿ ಇರುತ್ತಲ್ವಾ ಅವರಿಗೆ ಕೊಡ್ತಾರೆ. ಶಾಲೆಯಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕು, ಸಣ್ಣ ಪುಟ್ಟ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಈ ಹಣದಿಂದಲೇ ಆ ಒಂದು ಕೆಲಸವನ್ನ ಈ ಸಮಿತಿಯಲ್ಲಿರುವಂತಹವರು ಮಾಡ್ತಾರೆ. ಇನ್ನು ಇವರು ಕೂಡ ಸದಾ ಕಾಲ ಶಾಲೆಗೆ ಭೇಟಿ ನೀಡಿ ಶಿಕ್ಷಣದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಶಾಲೆಯಲ್ಲಿ ಏನಾದರೂ ಮೂಲಸೌಕರ್ಯದ ಕೊರತೆ ಇದೆಯಾ ಅನ್ನೋದ್ರ ಕುರಿತಾಗಿ ನಿರಂತರವಾಗಿ ಇವರು ಸಮಾಲೋಚನೆ ಸಭೆಯನ್ನ ನಡೆಸ್ತಾರೆ, ಭೇಟಿ ಕೊಡ್ತಾರೆ. ಏನಾದರೂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಇವರು ಕೂಡ ಆ ಬದಲಾವಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಇನ್ನು ಶಾಲೆಗೆ ಮಾಜಿ ಸೈನಿಕರ ಉಸ್ತುವಾರಿ. ಇವಾಗ ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳಿಗೂ ಕೂಡ ಕಟ್ಟುನಿಟ್ಟಿನ ಆಡಳಿತ ಮಂಡಳಿಯನ್ನ ರಚಿಸುವ ಉದ್ದೇಶದಿಂದ ಮಾಜಿ ಸೈನಿಕರ ಒಂದು ಸಮಿತಿಯನ್ನ ದೆಹಲಿ ಸರ್ಕಾರ ರಚಿಸಿದೆ. ಈ ಮಾಜಿ ಸೈನಿಕರ ಸಮಿತಿ ಆಡಳಿತ ಮಂಡಳಿಯನ್ನ ನೋಡ್ಕೊಳ್ಳುತ್ತೆ. ಪ್ರಾಂಶುಪಾಲರು ಶೈಕ್ಷಣಿಕವಾಗಿ ಏನ್ ಬೇಕು ಅನ್ನೋದನ್ನ ನೋಡ್ಕೊಂಡ್ರೆ ಈ ಮಾಜಿ ಸೈನಿಕರ ಮಂಡಳಿ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಸುಧಾರಣೆ ಆಗ್ಬೇಕು ಅನ್ನೋದನ್ನ ನೋಡ್ಕೊಳ್ತಾರೆ.
ಇನ್ನು ಶಿಕ್ಷಣದಲ್ಲಿ ಹೊಸತನ ಕಲಿಕೆ ಮತ್ತು ಕೌಶಲ್ಯ ವೃದ್ಧಿಸಲು ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡುತ್ತಾ ಇದೆ ನಿರಂತರ ಶಿಕ್ಷಣದ ಜೊತೆಗೆ ಮಕ್ಕಳ ಕೌಶಲ್ಯ ಅಭಿವೃದ್ಧಿ ಮೌಲ್ಯಯುತವಾದಂತ ಶಿಕ್ಷಣವನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸುತ್ತಾ ಇದೆ ಅದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಖಾಸಗಿ ಸಂಸ್ಥೆಗಳಿಗಿಂತ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಅತ್ಯುತ್ತಮವಾದಂತ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾ ಇದೆ ಇನ್ನು ಶಿಕ್ಷಕರಿಗೆ ಗುಣಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಒದಗಿಸುವ ನಿಟ್ಟಿನಲ್ಲಿ ಪ್ರತಿ ಶಾಲೆಗೂ ಕೂಡ ಟ್ಯಾಬ್ ಅನ್ನು ನೀಡಲಾಗುತ್ತೆ ಇದರಲ್ಲಿ ತಂತ್ರಜ್ಞಾನ ಹಾಗೂ ಪ್ರಯೋಗಗಳಿಗೆ ಕುರಿತಾದಂತ ವಿಡಿಯೋಗಳನ್ನು ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತೆ ಈ ಮೂಲಕ ದೆಹಲಿಯಲ್ಲಿ ಸರ್ಕಾರ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತನ್ನು ನೀಡಿ ಇಡೀ ದೇಶಕ್ಕೆ ಮಾದರಿಯಾಗುವಂತ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿದೆ ಈ ಮೂಲಕ ದೆಹಲಿ ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತಾನೆ ಹೇಳಬಹುದು ಜೊತೆಗೆ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರುವಂತಹ ಬದಲಾವಣೆಯಿಂದ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಶಿಕ್ಷಣ ವ್ಯವಸ್ಥೆ ಇಡೀ ದೇಶದಲ್ಲಿ ಜಾರಿಗೆ ಬರಲಿ ಅನ್ನುವಂಥದ್ದೇ ಎಲ್ಲರ ಆಶಯ ಧನ್ಯವಾದಗಳು